ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಸೂಕ್ತ ಬಂದಿಕಾನೆ ಇಲ್ಲ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಿದೆ ನೋಡಿ ಬಂದಿಖಾನೆ ಇಲ್ಲ ತಿಪಟೂರಿನಲ್ಲಿ ಸೂಕ್ತ ಬಂದಿಖಾನೆ ಇಲ್ಲದೆ ಕೈದಿಗಳು ಪರದಾಡುವಂತ ಪರಿಸ್ಥಿತಿಯಲ್ಲಿ ಎದುರಾಗಿದೆ ಜಿಲ್ಲಾ ಕೇಂದ್ರವಾಗಲು ಅರ್ಹತೆ ಇರುವಂತ ತಾಲೂಕು ಇದು ಆದರೆ ಇಲ್ಲಿ ಬಂದಿಖಾನೆ ಸಮಸ್ಯೆ ಉಂಟಾಗಿದೆ ತಿಪಟೂರು ಸಬ್ ಜೈಲ್ನಲ್ಲಿದ್ದ ಕೈದಿಗಳನ್ನು ತುಮಕೂರು ಜೈಲಿಗೆ ಸ್ಥಳಾಂತರಿಸಲಾಗಿತ್ತು ಹೊಸ ಬಂದಿಖಾನೆ ನವೀಕರಣಗೊಂಡರೂ ಕೂಡ ಕೈದಿಗಳನ್ನು ಶಿಫ್ಟ್ ಮಾಡಿಲ್ಲ ಯಾಕೆ ತುಮಕೂರಿನಿಂದ ತಿಪಟೂರಿಗೆ ಸುಮಾರು 85 ಕಿಲೋಮೀಟರ್ ದೂರದ ಪ್ರಯಾಣ ಇದು ಇದೆ ನವೀಕರಣಗೊಂಡು 3 ವರ್ಷ ಆಯ್ತು ಆದರೂ ಕೂಡ ನವೀಕರಣಗೊಂಡಂತ ಕಟ್ಟಡದಲ್ಲಿ ಕೈದಿಗಳನ್ನು ಶಿಫ್ಟ್ ಮಾಡಿಲ್ಲ ಆರೋಪಿಗಳನ್ನು ವಿಚಾರಣೆಗೆ ಕರೆತರಲು ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ನಡೆಸಲಾಗ್ತಿದೆ ಅಂತ ನೋಡಿ ಎಂತ ಪರಿಸ್ಥಿತಿಯಲ್ಲಿ ಕೈದಿಗಳ ರಕ್ಷಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಹೈರಾಣ ಆಗ್ತಾ ಇದ್ದಾರೆ ಬಂದಿಖಾನೆ ಆರಂಭಕ್ಕೂ ಇನ್ನೂ ಕೂಡ ಮುಹೂರ್ತ ಕೂಡಿ ಬಂದಿಲ್ವಾ ಹೇಗೆ ಅಂತ ಭದ್ರತಾ ಲೋಪದ ಆತಂಕದಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಕೈದಿಗಳನ್ನು ಭೇಟಿ ಮಾಡಲು ಹೋಗುವ ಪೋಷಕರು ಕೂಡ ಪರದಾಡ್ತಾ ಇದ್ದಾರೆ ಇದು ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಕಂಡುಬಂದಂತ ಸಮಸ್ಯೆ ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಇಲ್ಲಿ ಸೂಕ್ತವಾದಂತ ಬಂದಿಖಾನೆ ಮಾಡಿಲ್ಲ ತುಮಕೂರು ಜಿಲ್ಲೆ ತಿಪಟೂರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕೂಡ ಮುಂದುವರೆದರೂ ಕೂಡ ಒಂದಷ್ಟು ಸಮಸ್ಯೆಗಳು ಕೂಡ ಇಲ್ಲಿ ಎದುರಾಗಿದವೆ ಜಿಲ್ಲಾ ಕೇಂದ್ರವಾಗುವ ಎಲ್ಲಾ ಅರ್ಹತೆ ಹೊಂದಿದೆ ಈ ತಾಲೂಕು ಆದರೆ ಇಲ್ಲಿ ಸೂಕ್ತವಾದಂತ ಹಾಗೆ ಸುರಕ್ಷಿತ ಬಂದಿಖಾನೆ ಸಮಸ್ಯೆ ಇದೆ ಆರೋಪಿಗಳು ಕೈದಿಗಳು ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಪರದಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈಗ ತುಮಕೂರಿಗೆ ಶಿಫ್ಟ್ ಮಾಡ್ತಾರಂತೆ ಕೈದಿಗಳನ್ನ ಈಗ ಬಸ್ನಲ್ಲಿ ಖಾಸಗಿ ಬಸ್ನಲ್ಲಿ ಕೂಡ ಓಡಾಡ್ತಿರ್ತಾರೆ ಸರ್ಕಾರಿ ಬಸ್ನಲ್ಲೂ ಕೂಡ ಓಡಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಹೋಗುವಾಗ ಬರುವಾಗ ಏನಾದರೂ ಒಂದಷ್ಟು ಅವಘಡಗಳು ಇಲ್ಲಿ ಸಂಭವಿಸ್ತು ಅಂದ್ರೆ ಸಮಸ್ಯೆಗಳು ಆಯ್ತು ಅಂದ್ರೆ ಇದಕ್ಕೆ ನೇರವಾಗಿ ಪೊಲೀಸರೇ ಹೊಣೆಗಾರರಾಗ್ತಾರೆ ಇದೆಲ್ಲ ಸಮಸ್ಯೆ ಕೂಡ ಗೊತ್ತಿದ್ರೂ ಯಾಕೆ ನವೀಕರಣಗೊಂಡಂತ ಕಟ್ಟಡದಲ್ಲಿ ಕೈದಿಗಳನ್ನ ಶಿಫ್ಟ್ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಬಹಳ ಇಲ್ಲಿ ಕಾಡ್ತಾ ಇರುವಂತದ್ದು ಹಾಗೆಯೇ ಕೈದಿಗಳೇನೋ ಜೈಲ್ನಲ್ಲಿ ಇದ್ರೆ ಅವರ ಭೇಟಿಗೆ ಹೋಗುವ ಪೋಷಕರು ಕೂಡ ಅವ್ರಿಗೂ ತೊಂದರೆ ಆಗ್ತಾ ಇದೆ ಇಲ್ಲಿ ಎಲ್ಲಿಂದ ಎಲ್ಲಿ ಶಿಫ್ಟ್ ಮಾಡ್ತಾರೋ ಏನೋ ಅನ್ನೋದು ಕೂಡ ಒಂದು ಅವ್ರಿಗೆ ಕ್ಲಾರಿಫಿಕೇಶನ್ ಇಲ್ಲಿ ಇರೋದಿಲ್ಲ ಗೃಹ ಸಚಿವರ ತವರೂರಿನಲ್ಲೇ ಇಂತಹ ಅವ್ಯವಸ್ಥೆ ಇಲ್ಲಿ ತಾಂಡವಾಡ್ತಾ ಇದೆ ಬಹುತೇಕ ಪೊಲೀಸ್ ಸಿಬ್ಬಂದಿ ಕೋರ್ಟ್ ಡ್ಯೂಟಿಗೆ ಕರ್ತವ್ಯವನ್ನು ನಿಯೋಜನೆಗೊಳ್ಳುವ ಕಾರಣಕ್ಕಾಗಿ ಇನ್ನು ಕಾನೂನು ಸುರಕ್ಷತೆ ಹಾಗೂ ಬಂದೋಬಸ್ತ್ಗಳಿಗೆ ಸಿಬ್ಬಂದಿ ಕೊರತೆಯಿಂದ ಪೊಲೀಸರೇ ಪರದಾಡ್ತಾ ಇದ್ದಾರೆ ಇಂತಹ ಏನು ತಾಲೂಕು ಇದೆ ಈ ತಾಲೂಕಿನಲ್ಲಿ ಗೃಹ ಸಚಿವರು ಬಹಳ ಎಚ್ಚೆತ್ತುಕೊಂಡು ಇಲ್ಲಿ ಸೂಕ್ತವಾದಂತಹ ಬಂದಿಖಾನೆ ಏನು ಮಾಡಿದ್ದಾರೆ ನವೀಕರಣಗೊಂಡಂತಹ ಕಟ್ಟಡ ಅದನ್ನು ಬೇಗ ಈಗ ಆ ಬಂದಿಖಾನೆಗೆ ಇನ್ನೂ ಆರಂಭ ಕೂಡ ಆಗಿಲ್ಲ ಮುಹೂರ್ತ ಕೂಡ ಇಲ್ಲಿ ಆಗಿಲ್ಲ ಅನ್ನೋದು ಬಹಳ ಪ್ರಮುಖವಾದಂತಹ ಸಂಗತಿ ಇಲ್ಲಿ ಭದ್ರತಾ ಲೋಪದ ಆತಂಕದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಪರದಾಡ್ತಾ ಇದ್ದಾರೆ ಕೈದಿಗಳನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಪೋಷಕರು ಹೋಗ್ತಿರ್ತಾರೆ ಈ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಒಂದು ಕಡೆಗೆ ತಿಪಟೂರಿಗೆ ಹೋಗಬೇಕಾ ಅಥವಾ ಶಿಫ್ಟ್ ಮಾಡಿದಂತಹ ತುಮಕೂರಿಗೆ ಹೋಗಬೇಕಾ ಎಲ್ಲಿ ಅನ್ನೋದು ಕೂಡ ಅವ್ರಿಗೂ ಡೌಟ್ ಇರುತ್ತೆ ಇನ್ನು ಈ ಕುರಿತಂತೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಹಾಲ್ಕುರಿಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರಿ ಈಗಾಗಲೇ ಇಲ್ಲಿ ತಿಪಟೂರಿನಲ್ಲಿ ಸೂಕ್ತವಾದಂತಹ ಬಂದಿಖಾನೆ ಇಲ್ಲ ಇಲ್ಲಿ ಕೈದಿಗಳಿಗೂ ಕೂಡ ಪರದಾಡ್ತಾ ಇದ್ದಾರೆ ಏನಿದೆ ಹೆಚ್ಚಿನ ಬೆಳವಣಿಗೆ ಇಲ್ಲಿ ಆಗ್ತಾ ಇದೆ ಮೇಡಮ್ ತಿಪಟೂರು ಜೈಲ್ ಏನಿದೆ ತಾಲೂಕು ಉಪ ಕಾರಾಗೃಹ ಅದು ಇಲ್ಲಿಂದ ತುಮಕೂರಿಗೆ ಕಾಮಗಾರಿ ಹೆಸರಿನಲ್ಲಿ ತುಮಕೂರಿಗೆ ಶಿಫ್ಟ್ ಆಗಿ ಅಲ್ಲೇ 3 ವರ್ಷ ಆಗ್ತಾ ಬಂದಿದೆ
ಇಲ್ಲಿ ಬಂಧಿಖಾನೆ ಇಲ್ಲದೆ ಕೈದಿಗಳು ಮತ್ತೆ ಕೈದಿಗಳ ಪೇರೆಂಟ್ಸ್ ಏನು ಬರ್ತಾರೆ ಅವರು ತುಂಬಾ ಪರದಾಡಂಗ ಆಗಿದೆ ಅದಿಲ್ಲದಕ್ಕಿನ ಹೆಚ್ಚಿನದಾಗಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಏನಿದ್ದಾರೆ ತುಂಬಾ ಅಲ್ಲ ಎಷ್ಟು ವರ್ಷ ಆಯ್ತು ಈ ಕಟ್ಟಡ ನವೀಕರಣಗೊಂಡು ಮೇಡಂ ಎಷ್ಟು ವರ್ಷ ಆಯ್ತು ಈ ಕಟ್ಟಡ ನವೀಕರಣಗೊಂಡು 3 ವರ್ಷ ಆಗಿದೆ ಮೇಡಂ 2018 ರಲ್ಲಿ ಕಾಮಗಾರಿ ಜೈಲ್ ನ ನವೀಕರಿಸ್ತೀವಿ ಅಂತ ಹೇಳಿ ಶಿಫ್ಟ್ ಮಾಡಿದ್ರು ತುಮಕೂರಿಗೆ ಶಿಫ್ಟಿಂಗ್ ಆದ್ಮೇಲೆ ಮತ್ತೆ ಇಲ್ಲಿಗೆ ಅದನ್ನ ರೀಶಿಫ್ಟ್ ಮಾಡಿ ಹೊಸದಾಗಿ ಓಪನ್ ಮಾಡಬೇಕಿತ್ತು ಮಾಡಿಲ್ಲ ಅದರಿಂದಾಗಿ ತೀವ್ರವಾದ ತೊಂದರೆ ಆಗ್ತಾ ಇದೆ ಕಾರಣ ಏನಂದ್ರೆ ಇಲ್ಲಿ ಕಿತ್ತೂರು ತ್ರಿವೇಕೆರೆ ಚಿಕ್ಕಟಾಕ್ನಲ್ಲಿ ಸಬ್ ಡಿವಿಜನ್ ಜೈಲ್ ಇರೋದ್ರಿಂದ ಇಲ್ಲಿನ ಕೈದಿಗಳು ಮೂರು ತಾಲೂಕಿನ ಕೈದಿಗಳನ್ನ ಇಲ್ಲಿಂದ ತುಮಕೂರು ಶಿಫ್ಟ್ ಮಾಡಬೇಕು ಕೋರ್ಟ್ ವಿಚಾರಣೆ ಇದ್ದಾಗ ಮತ್ತೆ ಕರ್ಕೊಂಡು ಬರೋದು ವಿಚಾರಣೆ ಮುಗಿದ್ಮೇಲೆ ಕರ್ಕೊಂಡು ಹೋಗ ಅಂತ ಕೆಲಸನ ಪೊಲೀಸ್ ನಿರ್ವಹಿಸಬೇಕಾಗುತ್ತೆ ಖಾಸಗಿ ಬಸ್ ನಲ್ಲಿ ಅಥವಾ ಸರ್ಕಾರಿ ಬಸ್ ನಲ್ಲಿ ಹೋಗಿ ಬರೋದ್ರಿಂದಾಗಿ ಒಬ್ಬ ಕೈದಿನ ಒಂದು ದಿವಸ ಕರ್ಕೊಂಡು ಹೋಗಿ ಬರೋದಕ್ಕೋಸ್ಕರನೇ ಪ್ರತಿ ದಿವಸ ಸೇಫ್ಟಿ ಪ್ರಾಬ್ಲಮ್ ಅನ್ನು ಅವರು ಎದುರಿಸ್ತಾ ಇದ್ದಾರೆ ಪೊಲೀಸ್ ಇಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಬಸ್ಸಿಗೆ ಹೋಗಬೇಕು ತುಮಕೂರು ಸಿಟಿಯಿಂದ ಜೈಲು 8 ಕಿಲೋಮೀಟರ್ ಆಗುತ್ತೆ ಮೇಡಮ್ ಆ 8 ಕಿಲೋಮೀಟರ್ ಹೋಗಿ ಬರೋದಕ್ಕೆ ಅವರು ತುಂಬಾನೇ ಪರದಾಡ ಅಂತ ಇದಾಗಿದೆ ಆದ್ರೆ ಪೊಲೀಸ್ನರು ಅವರ ಅಸ್ತಕತೆನ ಹೇಳ್ಕಂತಾರೆ ಆದ್ರೆ ಬಹಿರಂಗವಾಗಿ ಹೇಳಕ್ಕೆ ಏನು ಪ್ರಮುಖವಾದ ಕಾರಣ ಏನು ಅಂತ ಆಗ್ಲೇ 3 ವರ್ಷ ಮೇಲೆ ಆಗಿದೆ ನವೀಕರಣಗೊಂಡು ಯಾಕೆ ಶಿಫ್ಟ್ ಮಾಡಲು ಯಾಕೆ ಹಿಂದೆಟ್ಟು ಹಾಕ್ತಿದ್ದಾರೆ ಮೇಡಂ ಅದು ಮೇಲಧಿಕಾರಿಗಳು ಬೇಜವಾಬ್ದಾರಿ ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದ್ರೆ ಕಾಮಗಾರಿ ಮುಗಿದು 1 ವರ್ಷ ಆಗ್ತಾ ಬಂದಿದೆ ಆದ್ರೂನು ಮತ್ತೆ ಇಲ್ಲಿಗೆ ಜೈಲು ಶಿಫ್ಟ್ ಆಗಿಲ್ಲ ಅದು ಅಧಿಕಾರಿಗಳು ಮತ್ತೆ ನಮ್ಮ ಏನು ಗೃಹ ಸಚಿವರು ಇತ್ರ ಗಮನ ಹರಿಸಿಬಿಟ್ಟು ಜೈಲನ್ನ ಓಪನ್ ಮಾಡ್ತಿದ್ರೆ ಇಲ್ಲಿನ ಅಂತ ಕೈದಿಗಳಿಗೆ ಇರಬಹುದು ಅಥವಾ ಕೈದಿಗಳ ಏನು ಪೋಷಕರು ಇರ್ತಾರೆ ಅವರು ಹೋಗಿ ಬರೋದಕ್ಕೂ ಅನುಕೂಲ ಆಗುತ್ತೆ ಏನು ಪೊಲೀಸ್ ಇಲಾಖೆ ಪ್ರತಿ ದಿವಸನೇ ಹೆಚ್ಚಿನ ಸಿಬ್ಬಂದಿನ ಜೈಲ್ ಡ್ಯೂಟಿಗೇನೆ ಅಂದ್ರೆ ಕೋರ್ಟ್ ಡ್ಯೂಟಿಗೇನೆ ನಿಯೋಜನೆ ಮಾಡ್ತಾ ಇರೋದ್ರಿಂದ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆನ ಕಾಪಾಡೋ ನಿಟ್ಟಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳ್ಬಹುದು ಮೇಡಮ್ ಓಕೆ ಮಂಜುನಾಥ ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ 2018 ರಲ್ಲೇ ಇದು ನವೀಕರಣಗೊಂಡಿದೆ ಇನ್ನು ಈ ನಗರದಲ್ಲಿ ಆರ್ಥಿಕ ವ್ಯವಹಾರಗಳು ಹೆಚ್ಚಾದಂತೆ ಅಪರಾಧಿ ಕೃತ್ಯಗಳು ಕೂಡ ಇಲ್ಲಿ ಜಾಸ್ತಿ ಆಗ್ತಾನೆ ಇದ್ದಾವೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ತಾಲೂಕಿನಲ್ಲಿ ಒಂದು ಸೂಕ್ತವಾದ ಬಂಧಿಖಾನೆ ಇರಬೇಕಾಗುತ್ತೆ ಯಾಕಂದರೆ ನಾವೀಗ ತುಮಕೂರಿಗೆ ಅವರನ್ನು ಕರೆತಂದು ಸ್ಥಳಾಂತರ ಮಾಡುವಷ್ಟರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಧ್ಯದಲ್ಲಿ ಸಮಸ್ಯೆಗಳು ಇಲ್ಲಿ ಉಂಟಾಯಿತು ಅಂತಂದರೆ ಪೊಲೀಸ್ ಸಿಬ್ಬಂದಿಗಳು ಹಾಗೆ ಅಧಿಕಾರಿಗಳು ಮೇಲಾಧಿಕಾರಿಗಳೇ ಇದಕ್ಕೆ ಹೊಣೆಗಾರರಾಗ್ತಾರೆ ಆದಷ್ಟು ಬೇಗ ಇದೇನು ತಿಪ್ಟೂರಿನಲ್ಲಿ ಸೂಕ್ತವಾದ ಬಂಧಿಖಾನೆ ನವೀಕರಣಗೊಂಡಿದೆ ಅಲ್ಲಿಯ ಈ ಕೈದಿಗಳನ್ನ ಶಿಫ್ಟ್ ಮಾಡಿದ್ರೆ ಎಲ್ಲರೂ ಕೂಡ ಸೇಫ್ ಆಗಿರ್ತಾರೆ ಹಾಗೆ ನಿಮ್ಮ ಕಾರ್ಯನೂ ಕೂಡ ಅಲ್ಲಿ ಒಂದು ಕಡೆಯಿಂದ ಸರಿಯಾಗಿ ಹೋಗ್ತಾ ಇರುತ್ತೆ ಯಾರ ಮೇಲೂ ಕೂಡ ಇಲ್ಲಿ ಅಪರಾಧಗಳು ಕೂಡ ಬರೋದಿಲ್ಲ ಯಾವ ಸಮಸ್ಯೆಗಳು ಕೂಡ ಇಲ್ಲಿ ಉಂಟಾಗಲ್ಲ ಆರೋಪಿಗಳನ್ನ ವಿಚಾರಣೆಗೆ ಕರೆತರಲು ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಸ್ಥಿತಿಗತಿಗಳು ಇವೆಲ್ಲ ಇಲ್ಲಿ ಇನ್ನು ಇದೆಲ್ಲವನ್ನ ಕಂಡಂತಹ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಇದೆಲ್ಲ ಕಂಡು ಬಂದಿದೆ ತಿಪಟೂರಿನಲ್ಲಿ